ಒಂದು 40-50 ಕಂಪ್ಲೇಂಟ್ ಇರ್ಬೋದು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರೇ, 40-50 ಕಂಪ್ಲೇಂಟ್ ಇದಾವೆ ನನ್ನದೇ ಜಿಲ್ಲಾ ಪಂಚಾಯತಿಯಲ್ಲಿ. ಆ ಜಿಲ್ಲಾ ಪಂಚಾಯತಿಯಲ್ಲಿ ಇದುವರೆಗೂ ಕೂಡ ಯಾರದ್ದು ಒಂದು ಸಸ್ಪೆಂಡ್ ಮಾಡಿಲ್ಲ, 1-4 ಮಾಡಿಲ್ಲ, ಏನೂ ಮಾಡಿಲ್ಲ. ಇವೆಲ್ಲ ಏನು 4-5 ವರ್ಷದಿಂದ ಪೆಂಡಿಂಗ್ ಇಟ್ಕೊಂಡಿದ್ದೀರಾ? ಪೆಂಡಿಂಗ್ ಇಟ್ಕೊಂಡಿರೋ ದೂರುಗಳು ಯಾವ್ದಾದ್ರು ಶಿಸ್ತು ಕ್ರಮ ತಗೊಳ್ಳಿ, ಇಲ್ಲ ನಾನು ಕೊಟ್ಟಿರತಕ್ಕಂತ ಕಂಪ್ಲೇಂಟ್ ಮತ್ತೆ ದಾಖಲೆಗಳು ನನಗೆ ವಾಪಸ್ ಕೊಡಿ ಅಂತ ನಾನು ಹೇಳ್ತಾರೆ. ಜಿಲ್ಲಾ ಪಂಚಾಯತಿ ಹೇಳುತ್ತೆ, ನೀವು ನಾನು ಬಂದಾಗಲೇ ಯಾಕೆ ನೀವು ವಾಪಸ್ ಕೇಳ್ತೀರಾ ನಿಮ್ ದೂರುಗಳನ್ನ? ಮಿಕ್ಕಿಂತ ಹಿಂದೆ ಎಲ್ಲ ಕೇಳಬೇಕಾಯ್ತು ನಿಮ್ ದೂರುಗಳನ್ನ ಅಂತ ಹೇಳ್ತಾರೆ. ಹಿಂದೆ ಎಲ್ಲ 10 ಲೆಟರ್ ಕೊಟ್ಟಿದ್ದೀನಿ ನಿಮ್ಮ ಜಿಲ್ಲಾ ಪಂಚಾಯತಿ ಕೈಲಿ. ಯಾವುದೇ ಒಬ್ಬ ಅಧಿಕಾರಿ, ಪಿಡಿಒ, ಸೆಕ್ರೆಟರಿ, ಬಿಲ್ ಕಲೆಕ್ಟರ್ ಯಾರ ವಿರುದ್ಧನೂ ನೀವು ಕ್ರಮ ತಗೊಳಕ್ಕಾಗಲ್ಲ. ಹಂಗಾಗಿ ನನ್ನ ದೂರುಗಳು ಏನಿದಾವೋ ನಿಮ್ಮ ಸ್ಪಷ್ಟ ಅಭಿಪ್ರಾಯದಿಂದ ನಾನು ವಾಪಸ್ ಕೊಡಿ ಅಂತ ಹೇಳ್ಬಿಟ್ಟು ನಾನು 4-5 ಸಲಿಕೆ ಪತ್ರ ಕೊಟ್ಟಿದ್ದೀನಿ. ಶಿಸ್ತು ಕ್ರಮನೂ ಜರುಗಿಸಿಲ್ಲ, ನನ್ನ ದೂರುಗಳು ವಾಪಸ್ ಕೊಟ್ಟಿಲ್ಲ. ಈಗ ಬಂದಿರತಕ್ಕಂತ ಅಧಿಕಾರಿಯವರಿಗೆ ನಾನು ಇದೇ ಮನವಿ ಪತ್ರ ಕೊಟ್ಟಿದ್ದೀನಿ. ನೀವು ಒಳ್ಳೆಯವರಿದ್ದೀರಿ, ನೀವೇನೋ ಒಂದು ಮಾಡ್ತೀರಾ ಅಂತ ಒಂದು ಆಶಾಭಾವನೆ ಇದೆ ನಮ್ಮ ಸಾಮಾಜಿಕ ಕಾರ್ಯಕರ್ತರಿಗೆ. ನೀವು ಅವ್ರ ವಿರುದ್ಧ ನನ್ನವೇನು 30-40 ಕಂಪ್ಲೇಂಟ್ ಇದಾವೆ ಅವ್ರ ಮೇಲೆ ಎಲ್ಲಾದ್ರೂ ಮೇಲೂ ಕಂಪ್ಲೇಂಟ್ ಯಾರ ವಿರುದ್ಧ ಕೊಟ್ಟಿದ್ದೀನಿ ಅವ್ರ ವಿರುದ್ಧ ಶಿಸ್ತು ಕ್ರಮ ತಗೊಳ್ಳಿ, ಇಲ್ಲಾಂದ್ರೆ ನನ್ನ ದೂರು ವಾಪಸ್ ಕೊಡಿ ಅಂತ ನಾನು ಮನವಿ ಕೊಟ್ಟಿದ್ದೆ. ಮನವಿ ಕೊಟ್ಟು ಅವ್ರ ಹತ್ರ ಮಾತಾಡಿದ್ರೆ ಜಿಲ್ಲಾ ಪಂಚಾಯತ್ ಹೇಳ್ತಾವತ್ ನನಗೆ ಏನಂತ ಹೇಳ್ತೋ, ನನಗೆ ತಾಕತ್ತಿದೆ ನೀವ್ ಯಾರ ವಿರುದ್ಧ ದೂರು ಕೊಟ್ಟಿದ್ದೀರೋ ಅವ್ರ ವಿರುದ್ಧ ಶಿಸ್ತು ಕ್ರಮ ತಗೊಂತೀನಿ, ನಿಮ್ಮ ದೂರುಗಳನ್ನ ವಾಪಸ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಘಂಟಾ ಘೋಷವಾಗಿ ಹೇಳುದು. ಆ ಘಂಟಾ ಘೋಷವಾಗಿ ಹೇಳಿ 2 ತಿಂಗಳಾಗಿದೆ. 2 ತಿಂಗಳಾದ್ರೂ ಒಬ್ಬೇ ಒಬ್ಬ ಅಧಿಕಾರಿ, ಪಿಡಿಒ, ಸೆಕ್ರೆಟರಿ, ಬಿಲ್ ಕಲೆಕ್ಟರ್, ಇಒಗಳ ಮೇಲೆ ಯಾರ ಮೇಲೂ ಶಿಸ್ತು ಕ್ರಮ ತಗೊಂಡಿಲ್ಲ. ಒಂದು ಲವ್ ಲೆಟರ್ ಬರೆದಂಗ್ ಬರೀತಾರೆ ಅಧ್ಯಕ್ಷರೇ ಅವರು. ಏನ್ನ ನೋಟಿಸ್ನ, ಆ ನೋಟಿಸ್ ಡಿಒ ಲೆಟರ್ಗಳಿಗೆ ಏನಕ್ಕೂ ಬೆಲೆ ಇಲ್ಲ. ಶೋಕಾಸ್ ನೋಟಿಸ್ಗೂ ಬೆಲೆ ಇಲ್ಲ ಇವ್ರಿಗೆ. ಯಾರಿಗೆ? ಇಒಗಳಿಗೆ, ಪಿಡಿಒಗಳಿಗೆ, ಸೆಕ್ರೆಟರಿಗಳಿಗೆ. ಬರಿ ಲವ್ ಲೆಟರ್ ಬರೆದಂಗ್ ಬರೀತಾರೆ. ಈ 2 ತಿಂಗಳಾಗಿದೆ, ನನಗೆ ತಾಕತ್ತಿದೆ, ನಾನು ಶಿಸ್ತು ಕ್ರಮ ಜರುಗಿಸ್ತೀನಿ ಅಂತ ಯಾವ ತಾಕತ್ತು ನಮ್ಗೆ 2 ತಿಂಗಳಿಂದ ಕಂಡಿಲ್ಲ ಜಿಲ್ಲಾ ಪಂಚಾಯತ್ ಕಡೆಯಿಂದ. ಯಾಕೆ ಸುಮ್ಮನೆ ಸುಳ್ಳು ಹೇಳ್ತೀರಿ? ಈ ವ್ಯವಸ್ಥೆಯಲ್ಲಿ, ಈ ವ್ಯವಸ್ಥೆ ವಿರುದ್ಧ, ಈ ರಾಜಕಾರಣಿಗಳ ವಿರುದ್ಧ, ಈ ರಾಜಕಾರಣಿಗಳ ಹಿಂದೆ ಓಡಾಡ್ತಕ್ಕಂತ ಕೆಲವರು, ಚೇಲಗಳ ತರ ಓಡಾಡ್ತಕ್ಕಂತ ಕೆಲ ಅಧಿಕಾರಿಗಳ ವಿರುದ್ಧ ನಮಗೆ ಶಿಸ್ತು ಕ್ರಮ ತಗೊಳಕ್ಕೆ ಆಗಲ್ಲ ಅಂತ ಗಂಟಾಗೋಸ್ಕರ ಓಪನ್ ಆಗಿ ಹೇಳಿ. ನಾವು ಅದನ್ನು ಒಪ್ಪುತ್ತೇವೆ. ಒಪ್ಪಿ ನೀವು ಅಸಹಾಯಕರು, ಈ ವ್ಯವಸ್ಥೆ ವಿರುದ್ಧ ಹೋರಾಡಕ್ ಆಗಲ್ಲ, ಈ ವ್ಯವಸ್ಥೆಯನ್ನು ಸರಿ ಮಾಡಕ್ ಆಗಲ್ಲ ನಿಮ್ ಕೈಲು ಅಂತ ಹೇಳ್ಬಿಟ್ಟು ನಾವು ನಿರ್ಧಾರ ಮಾಡಿ ನಿಮ್ ಜಿಲ್ಲಾ ಪಂಚಾಯತಿಗೆ ಯಾವುದೇ ಕಂಪ್ಲೇಂಟ್ ಹಾಕದಂಗೆ ನೇರವಾಗಿ ನಾವ್ ಎಲ್ಲ ಆಗ್ತೀವೋ ಅಲ್ಲ, ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತೀವಿ. ನೀವು ಒಬ್ಬ ಐಎಎಸ್ ಆಫೀಸರ್ ಇದ್ದೀರಿ, ಬಾಟ್ಲ ತಾಳೆ ಸ್ಟಾಪ್ ಮಾಡಿ ಮೂವ್ ಮಾಡ ಸ್ಟಾಪ್ ಆಗುತ್ತೆ.